ಅದರಿಂದೂ ಹೇಳ್ಕೊಂಡು ಬಂದಿಲ್ಲ ಪಕ್ಷದ ವರಿಷ್ಠ ನಿರ್ಧಾರ ಕೈಕೊಳ್ತಾರೆ, ಅದ್ರ ಪ್ರಕಾರ ನಡ್ಕೊಂತಿದ್ದು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಅವ್ರು ಕಾಂಟೆಸ್ಟ್ ಮಾಡೋ ಕಾಂಟೆಸ್ಟ್ ಬೇಡ ಅಂದ್ರೆ ಬೇಡ ಅಂತ ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು, ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಕಾಣಿಸುವಾಗಿ ಅದು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡಕ್ಕೆ ಹೋಗಿಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಿದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಚರ್ಚೆ ಮಾಡ್ತಾ ಇದ್ದಾರೆ, ನಾನು ಕೂಡ ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಸಾಯಂಕಾಲ ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿಮಗೂ ಗೊತ್ತೈತಿ. ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು ಅಲ್ಲ, ಈಗ ಅಲ್ಲಿ ಎಷ್ಟು ಜನ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಅಭಿಯಾನ, ಕೆಲವೊಂದು ವ್ಯಕ್ತಿಗಳು ಇಡೀ ಒಂದು ವ್ಯವಸ್ಥೆ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ. ಈಗ ಇದ್ರಾಗ ನೀವು ನೋಡಿದ್ರಲ್ಲ ಎಲ್ಲಿ ತುಮಕೂರ್ದಾಗ ಸೋಮಣ್ಣವ್ರಿಗೆ ಅಲ್ಲಿನೂ ಗೋ ಬ್ಯಾಕ್ ಅಂತ ಮಾಡಿದ್ರು, ಎಲ್ಲಿ ಫೀಲ್ಡ್ಗೆ ಇಳಿದು ಇದು ಮಾಡಿದ್ರು. ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದಮೇಲೆ, ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ. ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿಯಲ್ಲಿ ಮಾಡ್ತಾರೆ, ಆದರೆ ಜನರ ಮನಸ್ಸಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ, ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ಆಮೇಲೆ ನಾನು ನಿರ್ಧಾರ ಅಲ್ಲ ಅದಕ್ಕೆ ನಾ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಇಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ತಾರೆ. ಹೈಕಮಾಂಡ್ ಸೂಚನೆ ಹೇಳಿದಿಲ್ಲ, ಯಾವಾಗಲೂ ನಂದು ಒಂದೇ ಒಂದು ಹೈಕಮಾಂಡ್ದವರು ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರು, ನಾನು ಡೆಫಿನೆಟ್ ನಿಲ್ತೇನೆ ಅಂತ ಮೊದಲಿಂದ ಹೇಳಿದ್ದೀನಿ, ಇವತ್ತು ಹೇಳಿ ಅಲ್ಲ ಘರ ವಾಪಸಿ ಮಾಡಿ ಬಲಿಪಶು ಮಾಡಿದ್ರೆ ಶೆಟ್ರ್ ಅವ್ರನ್ನ ಇಲ್ಲ ನೋಡಿ. ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗ್ಬೇಡಿ, ಅಂತಿಮ ತೀರ್ಪು ಅಲ್ಲ ಇದು. ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ, ವಿಲ್ ಡಿಸ್ಕಸ್ ಇಟ್, ಒಂದು ಡಿಸಿಷನ್ ಬರ್ತದೆ. ನೀವು ಬೆಳಗಾವಿಗೆ ಅಕಸ್ಮಾತ್ತಾಗಿ ಹೋದ್ರೆ ಸ್ಥಳೀಯ ರಾಜಕಾರಣದಿಂದ ವಿಮುಕ್ತ ಆಗಲ್ಲ ನೋಡ್ರಿ. ಒಂದು ನಾನು ಹೇಳ್ತೀನಿ, ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ, ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ. ಇನ್ನೂ ಮತ್ತು ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ. ಟೇಕ್ ಡಿಸಿಷನ್, ಎಲ್ಲವನ್ನು ಎಲ್ಲ ಕನ್ಸಿಡರ್ ನೋಡ್ಕೊಂಡು ಡಿಸಿಷನ್ ತಗೋ. ನಿನ್ನೆ ಪ್ರದೀಪ್ ಶೆಟ್ರ ಹೇಳ್ತಾ ಇದ್ರು ಶೆಟ್ರ ಕುಟುಂಬನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಾನಾಗಿ ನನ್ನ ಬಾಯಿಂದ ಹೇಳಸಕ್ಕೆ ಹೋಗ್ಬೇಡಿ, ಏನು ನಡೀತದೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ನಾ ಅದನ್ನ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಜನ ಸರ್ ನಿಮ್ಮ ಬಾಯಿಂದ ಬರಲಿ ಅಂತ ನಾವು ಇಲ್ಲ ಇಲ್ಲ ಇಲ್ಲ, ನಾ ಇಂಥವಕ್ಕೆ ನಾ ಹೇಳಕ್ ಹೇಳ್ಬಾರ್ದು, ಜನ ಹೇಳ್ತಾರ ಯಾರು ಹೇಳ್ಬೇಕು ಹೇಳ್ತಾರೆ ಅಂತದೊಂದು ಪ್ರಯತ್ನ ಆಗ್ತಾ ಇದೆ. ಅಲ್ಲ ನಾ ಅದಕ್ಕೆ ಬಗ್ಗೆ ಈಗ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದು ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ, ಯಾರು ತಿಳಿಸ್ಬೇಕು ತಿಳಿಸ್ತೀನಿ. ಸರ್ ಘರ್ ವಾಪಸಿ ಆಗೋಕ್ಕೆ ಆಗೋ ಮುಂಚೆ ನೀವೇನಾದರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರ, ಆ ಥರದ ಏನಾದರೂ ಬೆಳವಣಿಗೆ ನಡೆದಿಲ್ಲ? ನಾವು ಮತ್ತಿಂದು ಹೇಳಿರಲಿಲ್ಲ, ವರಿಷ್ಠರು ಎಲ್ಲಿ ಹೇಳ್ತಾರೆ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ. ಹೀಗಾಗಿ ಇವೊಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ, ಅವನ್ನೆಲ್ಲ ಬೇರೆ ಪರ್ಸಕ್ಕೆ ಆಗೋದಿಲ್ಲ, ಕೆಲವೊಂದು ಇಂಟರ್ನಲ್ಲಿ ಮಾತುಕತೆ ಆಗಿರ್ತಾವೆ, ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಜೋಶಿ ಅವರು ನೀವು ಪಕ್ಷವನ್ನು ಕಟ್ಟಿ ಬೆಳೆಸ್ತವ್ರು ಹುಬ್ಬಳ್ಳಿ ಧಾರವಾಡದಲ್ಲಿ, ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ, ತಾವು ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು ಇಲೆಕ್ಷನ್. ಒಂದು ಒಂದು ಪಾರ್ಟಿ ಒಳಗಿದ್ದಾಗ ಹ್ಞೂ ಸರ್ ಪಾರ್ಟಿ ಸಲುವಾಗಿ ನಾ ಮಾಡೇ ಮಾಡ್ತೀನಿ. ಮೋದಿಯವರು ಮತ್ತೊಮ್ಮೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ. ಆ ಗುರಿ ಸಾಧನೆ ಸಲುವಾಗಿ ಬಿ ಜೆ ಪಿ ಎಂ ಪಿ ಎಕ್ಸ್ ವೈ ಜೆಡ್ ಯಾರೇ ಇರಲಿ ನಾ ಪ್ರಯತ್ನ ಮಾಡಲೇಬೇಕಲ್ಲ. ಸರ್ ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರರವರು ಏನು ನಿಮ್ಮನ್ನು ಕರ್ಕೊಂಡ್ಬಂದ್ರು ಅಂತ ಹೇಳ್ತಾ ಇದ್ರಿ, ಇವ್ರ ಮೇಲೆ ವಿಶ್ವಾಸ ಇಟ್ಟು ಬಂದ್ರಿ, ಆ ವಿಶ್ವಾಸ ಉಳಿತಾ ಈಗ ನೋಡಿ. ನೋಡ್ರಿ ನಾ ಒಂದು ಹೇಳ್ತೀನಿ, ಈ ನಾಲ್ಕು ಗೋಡಿ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಡಿಸ್ಕಷನ್ ಆಗಿರ್ತಾವ, ಅವನ್ನ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅಷ್ಟೇ. ಮಾತಾಡಿದ್ರೆ ಯಡಿಯೂರಪ್ಪರು ಮಾತಾಡಿದಾರೆ, ವಿಜಯೇಂದ್ರ ಅದನ್ನ ಹೇಳಕ್ಕೆ ಬರುದಿಲ್ಲ ಅಂತವೆಲ್ಲ, ಅವರು ನೀವು ಏನು ಮಾತಾಡಿದ್ರಿ ಅಂತ ನಾನು ಹೇಳ್ತೀನಿ. ಎಕ್ಸ್‌ಪ್ರೆಷನ್ ಹೇಳ್ತಾ ಇದ್ದಾವ ಸರ್, ಬಹಳಷ್ಟು ಡಿಪ್ರೆಷನ್ ಆಗಿದ್ರಿ, ದುಃಖದಲ್ಲಿ ಇದ್ರಿ. ರಾಯಚೂರ್ ಕಾರ್ಯಕ್ರಮ ಫುಲ್ ಡೇ ರಾಯಚೂರ್ ಕಾರ್ಯಕ್ರಮ ಸರಿ ಇಲ್ಲೇ ವೆಲ್ ವಿಶಸ್. ಮತ್ತು ಈಗ ಫರ್ದರ್ ಡಿಸ್ಕಷನ್ ಇರ್ತದೆ, ಅವಾಗ ಏನಾಗುತ್ತೆ ನಾ ಫುಲ್ ಡೇ ಅಲ್ಲಿ ಬಿಜಿ ಆಗಿಬಿಟ್ರೆ ಫರ್ದರ್ ಡಿಸ್ಕಷನ್ ಮಾಡ್ಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿ ಅವರಿಗೆ ಹೇಳಿ ನಾ ಬಂದೆ. ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಗಿಂತ ಬಿಫೋರ್ ವಿಮ್ಯುಲೇಷನ್ ಆಗಿತ್ತು, ಮತ್ತಂತ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಬಿಜೆಪಿಯಲ್ಲಿ ಇರುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ? ನೋಡಿ ನಾನು ಈಗ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ, ಒಂದು ಅಂತಿಮವಾದಂತ ಒಂದು ಹಂತಕ್ಕೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು, ಏನು ಮಾತಾಡ್ತೀನಿ.
ಈಗ ಮೊನ್ನೆ ಹುಬ್ಳಿ ಡಿ ಕೆ ಶಿ ಅವರು ಹುಬ್ಳಿಗೆ ಭೇಟಿ ಕೊಡ್ರಂತ ಅಂದ್ರೆ ಒಂದ್ ತಿಂಗಳ ನಂತರ ಶೆಟ್ಟರ್ ಅವರು ಪಶ್ಚಾತ್ತಾಪ ಪಡ್ತಾರ ಅಂತ ಹೇಳಿದ್ರು. ಆ ಪಶ್ಚಾತ್ತಾಪದ ಏನ ನೋಡ್ರಿ, ನಾ ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳಿದೀನಿ ಇಲ್ಲಿಂದ ಅಲ್ಲಿ ಹೋದಾಗ ನಾವು ಪಶ್ಚಾತ್ತಾಪಟ್ಟಿಲ್ಲ, ಅಲ್ಲಿ ಇಲ್ಲಿ ಬಂದಾಗ ಪಶ್ಚಾತ್ತಾಪಟ್ಟಿಲ್ಲ, ಮುಂದೂ ಯಾವಾಗ ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿ ಬರುದಿಲ್ಲ. ಬೇರೆಯವರಿಗೆ ಪಶ್ಚಾತ್ತಾಪ ಮಾಡಿಸ್ತೀನಿ ಹೇಳ್ತೀನಿ, ನನಗೆ ಯಾರು ಪಶ್ಚಾತ್ತಾಪ ಮಾಡಿಸೋದಿಲ್ಲ. ಇಷ್ಟ ಹೇಳ್ತೇನೆ, ಶೆಟ್ಟರ್ ಮುಗಿಸೋಕ ಯಾರಿಂದನೂ ಸಾಧ್ಯ ಇಲ್ಲ. ಎಸ್ಎಲ್ ಹೇಳ್ಬೇಕು ಈಶ್ವರ ಪರಿಸ್ಥಿತಿ, ಈಶ್ವರಪ್ಪ ಅವರು ಯಡಿಯೂರಪ್ಪ ಅವರಿಂದ ಅದಕ್ಕೆ ಅವ್ರಿಗೆ ಇಟ್ಕೋಬೇಕು ಈ ಕ್ವಶನ್. ಅದ್ರ ಬಗ್ಗೆ ನಾಯಕ ಕಮೆಂಟ್ ಮಾಡ್ಲಿ. ಸರಿ, ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ. ಅವಾಗ ಈಶ್ವರಪ್ಪನವರು ನಿಮಗೆ ಬೈದಿದ್ರು, ಈಗ ನೀವು ಅದು ಕೇಳಿ ನೋಡಿ, ಅವ್ರು ಹೋಗಿ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಲ್ಲ, ಅವ್ರು ಹೇಳಿದ್ರೆ ನಾವು ಉತ್ತರ ಕೊಡಕ್ ಹೋಗುದಿಲ್ಲ. ಸರಿಗ ಬೊಮ್ಮಾಯಿ ಆಲ್ರೆಡಿ ಎಮ್ ಎಲ್ ಎ ಇದಾರೆ, ಅಂತ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತ? ನೋಡ್ರಿ, ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಇದು ಹೈಕಮಾಂಡ್ ನಿರ್ಧಾರ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾರಣಿಸೋ ಕೊಟ್ಟಿದ್ದಾರೆ, ಇಲ್ಲ ಅದು ಸರಿ ಇಲ್ಲ ಹೀಗೆ ಕೊಟ್ರಂತ ನಾ ಯಾಕೆ ಕಮಿಟ್ ಮಾಡ್ಲಿ? ಅಲ್ಲ ಹಂಗಲ್ಲ, ತತ್ವ ಸಿದ್ಧಾಂತ ಹೇಳ್ತಾರಲ್ಲ ಅದನ್ನ ಇಲ್ಲಿ ಇದು ಅಪ್ಲೈ ಆಗಲ್ವಾ ಅಂತ. ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದು. ಸರಿ, ಗೆಲುವಿನ ಇದನ್ನ ನೋಡ್ಕೊಂಡು ಸ್ಟ್ರಾಟಜಿ ನೋಡ್ಕೊಂಡು ವರದಿಯನ್ನ ನೋಡ್ಕೊಂಡು ಟಿಕೆಟ್ ಕೊಟ್ಟರು ಅಂತ ನೋಡ್ರಿ. ನಾವ್ ಒಂದ್ ಹೇಳಿದ್ರಿ, ಬೇರೆ ಬೇರೆ ಕಾರಣಗಳು ಇರ್ತವೆ, ಆ ಹಿನ್ನೆಲೆಯಲ್ಲಿ ಯಾವ ಕಾರಣ ಸುಳಿವಾಗ ಕೊಟ್ರು ಇವ್ರು ಕೊಟ್ರು ಅಂತ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗುದು, ಬಯಲು ಚರ್ಚೆ ಮಾಡಕ್ ಹೋಗುದು. ಏನಾಗುತ್ತೆ ಸರ್, 20 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರಬಹುದು ಬಿಜೆಪಿ? ಅಲ್ರಿ, ವಾತಾವರಣ ಚಲೋ ಇದೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಮೋದಿಯವರ ಪರವಾದಂತ ಅಲೆ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಇನ್ನೊಂದು ಸಲ ಮೂರನೇ ಸಲ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 25 ಬದಲಿಗೆ ಲಾಸ್ಟ್ ಟೈಮ್ ಇನ್ನೂ ಹೆಚ್ಚು 28 ಸ್ಥಾನಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇದೆ. ಇವತ್ತು ಅದೇ ವಾತಾವರಣ. ಇವತ್ತಿನ ಕಾರ್ಯಕ್ರಮ ಏನು ಸರ್ ತಮ್ಮ? ಇವತ್ತು ಇನ್ನೂ ಕೆಲವು ಸಮಾಲೋಚನೆ ಇದಾವೆ, ಮತ್ತು ಅಲ್ಲಿ ವರಿಷ್ಠರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟ್, ಈಗ ಬೆಳಗಿಂದು ಫೋನಲ್ಲೇ ಮಾತಾಡ್ತಿದ್ದೆ, ಅದಕ್ಕಾಗಿ ಇಲ್ಲಿ ಬರೋದು ಲೇಟ್ ಆಯಿತು. ಮತ್ತು ಕೆಲವರು ಬೆಳಗಾವಿದವರು ಕೆಲವರು ಕಾಂಟ್ಯಾಕ್ಟ್ ಆಗಿದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡೋದು. ಬೆಂಗಳೂರು ಪ್ರಯಾಣ ಇದೆ, ಬೆಂಗಳೂರಿಗೆ ಹೋಗುವಂಥ ಚಾನ್ಸೂ ಇದೆ, ಪಾಸಿಬಿಲಿಟಿ. ಡೆಲ್ಲಿ ಸರ್? ಡೆಲ್ಲಿಗೆ ಏನು ಹೋಗಿಲ್ಲ, ಬೆಂಗಳೂರು ಹೋಗುವಂಥ ಪಾಸಿಬಿಲಿಟಿ. ಬಟ್ ಬೆಳಗಾವಿ ಅಭ್ಯರ್ಥಿ ಆಗ್ತೀರಿ ಸರ್? ಅಲ್ಲ, ಅದಕ್ಕೆ ಈಗ ಸದ್ಯ ತಕ್ಷಣ ನಾನು ಹೇಳೋದಿಲ್ಲ, ನಾನು ಅಲ್ಲಿಯವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ವರಿಷ್ಠರ ಜೊತೆ ಚರ್ಚೆ ಮಾಡಿಕೊಂಡು ನಿರ್ಣಯ ಕೊಡಿ. ತಾವು ಇನ್ನೊಂದು ಬೇಡಿಕೆ ಇಟ್ಟಿದ್ರೆ ಹೈಕಮಾಂಡ್ಗೆ, ನನಗೆ ಕೊಡಿಲ್ಲ ನಮ್ಮ ಸೊಸೈಟಿ ಕೊಡಿ ಅಂತೇಳಿ. ನೋಡಿ, ನಾ ಎಲ್ಲಿ ಯಾರು ನೀವು ಆಗತ್ತೆ ಎಲ್ಲಿ ಅಲ್ಲಿ ಬಂದಿದ್ರು, ನಿಮ್ಮ ಮಾತುಕತೆ ಟೈಮ್ ನೀವು ಬಂದಿದ್ರು. ಅವ್ರವ್ರ ಅಭಿಪ್ರಾಯಕ್ಕೆ ನಾ ಯಾಕೆ ಅದಕ್ಕೆ ಕಮೆಂಟ್ ಮಾಡಬಹುದು? ಇರ್ಲಿ ಇರ್ಲಿ, ವಾಟರ್ ಬೇಬಿ ಈಸ್ ಒಪಿನಿಯನ್, ಅದಕ್ಕೆ ನಾ ಯಾಕೆ ಸರ್ ನನ್ನ ಅಭಿಪ್ರಾಯ. ಸರ್, ಈಗ ಇಷ್ಟು ಮೊದಲು ನಿಮ್ಮನ್ನ ಕಡೆಗಣನೆ ಮಾಡ್ತಾ ಇದ್ರು ಕಾರ್ಯಕ್ರಮಗಳಲ್ಲಿ, ಈಗ ನಿಮ್ ಬ್ರದರ್ಗೂ ಸಹ ಇನ್ವೈಟ್ ಮಾಡ್ತಾ ಇಲ್ಲ. ಅಲ್ಲ ಅಂದ್ರೆ ಏನ್ ಅದ್ರ ಬಗ್ಗೆ ಬಹಳ ಚರ್ಚೆ ಇದೆ. ಇನ್ನು ಇಂಥ ವಿಚಾರ ಬಗ್ಗೆ ನಾನು ಜಗದೀಶ್ ಶೆಟ್ಟಿ ಚರ್ಚೆ ಮಾಡ್ಲಿಕ್ಕೆ ಹೋಗುದು. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.